ನಾವು ಪ್ರಾರ್ಥನೆ ಮಾಡಬೇಕಾದಾಗ ಬೈಬಲ್ ಹೇಳುತ್ತದೆ ನೀವೇನನ್ನು ಬೇಡಿಕೊಳ್ಳುತ್ತಾ ಇದ್ದೀರೋ ಅವುಗಳನ್ನು ಹೊಂದಿಕೊಂಡಿದ್ದೇವೆ ಎಂದು ನಂಬಿದವರಾಗಿ ಬೇಡಿಕೊಳ್ಳಿರಿ ನಾವು ಪ್ರಾರ್ಥನೆ ಮಾಡುವಾಗ ಏನೆಲ್ಲ ಬೇಡಿಕೊಳ್ಳುತ್ತಾ ಇದ್ದೇವೋ ಅವುಗಳನ್ನು ಹೊಂದಿಕೊಂಡಿದ್ದೇವೆ ಎಂಬ ನಂಬಿಕೆಯಿಂದ ನಂಬಿದವರಾಗಿ ಬೇಡಿಕೊಳಿರಿ ಎಂಬುದಾಗಿ ಬೈಬಲ್ನಲ್ಲಿದೆ ಅಂದರೆ ಪ್ರಾರ್ಥನೆ ಮಾಡಿದ್ರೆ ಸಾಲೋದಿಲ್ಲ ಅದಕ್ಕೆ ನಂಬಿಕೆ ಬೇಕು ಆ ನಂಬಿಕೆ ಹೇಗೆ ಬರುತ್ತೆ ಬೈಬಲ್ ಹೇಳುತ್ತದೆ ಕೇಳುವುದರಿಂದ ನಂಬಿಕೆ ಉಂಟಾಗುತ್ತೆ ಹಾಗೆ ಕೇಳುವಂಥದ್ದು ದೇವರ ವಾಕ್ಯದ ಮೂಲಕವೇ ಉಂಟಾಗುತ್ತದೆ ಅಂದರೆ ಸುಮ್ಮನೆ ಉಪವಾಸವಿದ್ರೆ ಸಾಲೋದಿಲ್ಲ ಸುಮ್ಮನೆ ಪ್ರಾರ್ಥಿಸಿದ್ರೆ ಸಾಲೋದಿಲ್ಲ ನೀವು ಯಾವ ಅಸಾಧ್ಯ ಕಾರ್ಯವನ್ನು ಸಾಧ್ಯಗೊಳಿಸಿಕೊಳ್ಳಬೇಕೆಂದು ಆಶಿಸುತ್ತಿದ್ದೀರೋ ಅದನ್ನು ಸಾಧ್ಯಪಡಿಸಿಕೊಳ್ಳುವುದಕ್ಕಾಗಿ ಬೇಕಾದ ನಂಬಿಕೆ ನಿಮಗಿರಬೇಕು ಆ ನಂಬಿಕೆ ಕೇಳುವುದರಿಂದ ಉಂಟಾಗುತ್ತೆ ಹಾಗೆ ಕೇಳುವಂಥದ್ದು ವಾಕ್ಯದಿಂದಲೇ ಸಾಧ್ಯವಾಗುತ್ತೆ ಅದಕ್ಕಾಗಿಯೇ ಒಂದು ಪ್ರಶ್ನೆ ಕೇಳ್ತಿದ್ದೇನೆ ನಾವು ಆತ್ಮೀಕರಾಗಿರೋದಾದರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತೀರಾ ಎಲ್ಲವೂ ಹಾಳಾಗುತ್ತೆ ಅಂತೀರಾ ಏನಂತೀರಿ ನೀವು ಏಸು ಏನ್ ಹೇಳಿದ್ದಾರೆ ಗೊತ್ತಾ ಮೊದಲು ನನ್ನ ನೀತಿಯನ್ನು ನನ್ನ ರಾಜ್ಯವನ್ನು ನೀವು ಹುಡುಕಿರಿ ಆಗ ಅವೆಲ್ಲವೂ ಏನನ್ನು ತಿನ್ನಬೇಕೆಂದು ಏನನ್ನು ಧರಿಸಬೇಕೆಂದು ಎಂದು ಯಾವುದರ ಕುರಿತು ನೀವು ಚಿಂತಿಸುತ್ತಾ ಇದ್ದೀರೋ ಅವೆಲ್ಲವುಗಳನ್ನು ನಾನು ನಿಮಗೆ ಅನುಗ್ರಹಿಸುತ್ತೇನೆ ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯಹೋವನ ಕಣುದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಾ ಇದೆ ನೀವು ಯಥಾರ್ಥರಾಗಿ ಜೀವಿಸಿದ್ರೆ ಸಾಕು ನೀವು ನೀತಿಯಿಂದ ಜೀವಿಸಿದ್ರೆ ಸಾಕು ದೇವರು ನಿಮ್ಮನ್ನು ಬಲಪಡಿಸುತ್ತಾರೆ ನಿಮ್ಮ ಶರೀರ ಬಲಪಡಿಸಿ ಸ್ವಸ್ಥತೆ ಕೊಡುವಂಥವರಾಗಿದ್ದಾರೆ ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಆಶೀರ್ವದಿಸಿ ನಿಮಗೆ ಆರ್ಥಿಕವಾಗಿ ಆಶೀರ್ವದಿಸಲಿಕ್ಕಿದ್ದಾರೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ದೇವರು ನಿಮ್ಮನ್ನು ಸ್ಥಿರಪಡಿಸಲಿಕ್ಕಿದ್ದಾರೆ ಕುಟುಂಬವನ್ನು ದೇವರು ಕಟ್ಟುವಂಥವರಾಗಿದ್ದಾರೆ ಯಾವಾಗ ನೀವು ಆತ್ಮಿಕರಾಗಿ ಜೀವಿಸುವಾಗ ಒಬ್ಬ ಪ್ರಸಂಗಿಕನು ಪ್ರಸಂಗ ಮಾಡುತ್ತಾ ಅನೇಕ ಆತ್ಮಗಳನ್ನು ರಕ್ಷಣೆಗೆ ನಡೆಸುವಂಥವನಾಗಿದನು ಅವನು ಎಲ್ಲಿಗೇ ಹೋದರೂ ಕೂಡ ನಂಬಿಗಸ್ತನಾದ ಡ್ರೈವರ್ ಬಂದು ಕಾರ್ ಓಡಿಸಿ ಮೀಟಿಂಗ್ಗಳಿಗೆ ಕರೆದೊಯ್ತಿದ್ದ ಕಾಲಕ್ರಮೇಣವಾಗಿ ಒಂದು ದಿನ ಡ್ರೈವರು ಸಾಯುತ್ತಾನೆ ಆ ನಂತರ ಆ ಪ್ರಸಂಗಿಕನು ಕೂಡ ಸತ್ತೋಗುತ್ತಾನೆ ಆ ಸೇವಕನು ಸತ್ತ ನಂತರ ಪರಲೋಕಕ್ಕೆ ಹೋಗುತ್ತಾನೆ ಆ ಪರಲೋಕದಲ್ಲಿ ದೊಡ್ಡ ದೊಡ್ಡ ಭವನಗಳು ಕಾಣಿಸಿಕೊಂಡುವು ಪರಲೋಕದಲ್ಲಿ ನಾನು ನಿವಾಸಿಸುವ ಭವನ ಎಲ್ಲಿದೆ ಎಂಬುದಾಗಿ ಆ ಸೇವಕನು ತನ್ನ ಮನೆ ಎಲ್ಲಿದೆ ಎಂದು ನೋಡುತ್ತಾ ಹುಡುಕುತ್ತಾ ಹೋದಾಗ ಅವನ ಹೆಸರಲ್ಲಿ ಒಂದು ಮನೆ ಕಾಣಿಸಿತು ಸಂತೋಷಿಸಿದ ಆದರೆ ಅದೊಂದು ಸಣ್ಣ ಮನೆಯಾಗಿತ್ತು ದೊಡ್ಡ ಭವನ ಏನಾಗಿರಲಿಲ್ಲ ಆಯಿತು ಸರಿ ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ನನ್ನ ನೆರೆಯವರು ಯಾರಿದ್ದಾರೆ ನೋಡೋಣ ಅಂದುಕೊಂಡು ಅಲ್ಲಿನ ಹೆಸರು ನೋಡಿದ್ರೆ ತನ್ನ ಡ್ರೈವರ್ ಮನೆಯಾಗಿದೆ ಅದೇನೋ ಬಹಳ ದೊಡ್ಡ ಪ್ಯಾಲೇಸ್ ಆಗಿತ್ತು ಬಹಳ ದೊಡ್ಡ ಭವನವಾಗಿತ್ತು ಈ ಸೇವಕನಿಗೆ ಸ್ವಲ್ಪ ತೊಂದರೆ ಅನಿಸಿತ್ತು ಆಶ್ಚರ್ಯ ಕೂಡ ಅನಿಸಿತ್ತು ಇದೇನು ನನ್ನ ಹತ್ತಿರವೇ ಸೇವಕನಾಗಿರುವಂತಹ ಇಲ್ಲವೇ ಸೇವೆ ಸಲ್ಲಿಸುವುದಕ್ಕಾಗಿ ನನ್ನ ಬಳಿಯಲ್ಲಿ ಡ್ರೈವರ್ ಆಗಿರುವಂತಹ ಕಾರಣಕ್ಕಾಗಿ ಈ ಮನುಷ್ಯನಿಗೆ ಇಷ್ಟು ದೊಡ್ಡ ಭವನ ಸಿಕ್ಕಿರೋದಾದ್ರೆ ಮತ್ತೆ ಸೇವಕನಾದ ನನಗಿನ್ನೆಷ್ಟು ದೊಡ್ಡ ಭವನ ಸಿಗಬೇಕು ಎಲ್ಲೋ ಎಡವಟ್ಟಾಗಿದೆ ಅಂದ್ಕೊಂಡ ಅಷ್ಟರಲ್ಲಿಯೇ ಪೇತ್ರ ಅಲ್ಲಿಂದ ಹಾದು ಹೋಗ್ತಿದ್ದ ಪೇಯತ್ರನವರೇ ಅಂದಾಗ ಏನಯ್ಯ ಎಲ್ಲೋ ಎಡವಟ್ಟಾಗಿದೆ ಯಾಕೆ ಏನಾಯ್ತು ನನ್ನ ಹೆಸರೇನೋ ಡ್ರೈವರ್ ಮನೆಗೆ ಹಚ್ಚಿದ್ರಿ ಡ್ರೈವರ್ ಮನೆಯ ಹೆಸರೇನೋ ನನ್ನ ಮನೆಗೆ ಹಚ್ಚಿದ್ದೀರಿ ಅಡ್ರೆಸ್ ತಾರುಮಾರಾಗಿದೆ ಇಲ್ಲಿ ಪೇತ್ರ ಹೇಳ್ತಾನೆ ಅಡ್ರೆಸ್ ಇಲ್ಲಿ ತಾರು ಮಾರಾಗಲ್ಲ ಎಡವಟ್ಟು ಪರಲೋಕದಲ್ಲಿ ನಡೆಯಲ್ಲ ಇಲ್ಲ ಪೇತ್ರ ಅವರೇ ನಡೆದಿದೆ ದೊಡ್ಡ ಸೇವಕನಾದ ನನಗೇ ಅಲ್ಲವೋ ಅಷ್ಟು ದೊಡ್ಡ ಪ್ಯಾಲೆಸ್ ಸಿಗಬೇಕಾದದ್ದು ನನ್ನನ್ನು ಮೀಟಿಂಗಿಗೆ ಕರೆದೊಯ್ದ ಡ್ರೈವರ್ಗೆ ಅಷ್ಟು ದೊಡ್ಡ ಪ್ಯಾಲೆಸ್ ಕೊಟ್ಟಿರೋದಾದ್ರೆ ಮತ್ತೆ ದೇವರ ವಾಕ್ಯ ಸಾರಿ ಸೇವೆ ಮಾಡಿರುವ ನನಗೆಷ್ಟು ದೊಡ್ಡ ಪ್ಯಾಲೆಸ್ ಸಿಗಬೇಕು ಬಹುಶಃ ಡ್ರೈವರ್ಗೆ ಕೊಡಬೇಕಾದದ್ದು ನನಗೆ ನನಗೆ ಕೊಡಬೇಕಾದದ್ದು ಡ್ರೈವರ್ ಕೊಟ್ಟಿದ್ದೀರಿ ಅರ್ಥ ಮಾಡಿಕೊಂಡು ಬೇಗ ಹೆಸರನ್ನು ಬದಲಾಯಿಸಿ ಎಂದು ಅವರಿಗೆ ಹೇಳುವಾಗ ಆಗ ಪೇಯ್ತ್ರ ಅವರು ಹೇಳಿರುವ ಮಾತೇನು ಗೊತ್ತಾ ಅಯ್ಯ ನಿನಗೆ ಪ್ರಸಂಗ ಮಾಡುವುದು ಮಾತ್ರವೇ ಗೊತ್ತು ಆ ಡ್ರೈವರ್ ಮಾಡಿದೇನೆಂದು ನಿನಗೆ ಗೊತ್ತಿಲ್ಲ ಅಯ್ಯೋ ಗೊತ್ತು ನನಗೆ ಹಾಗಾದರೆ ಏನು ಮಾಡಿದ್ದಾನೆ ಹೇಳು ನನಗೆ ಮೀಟಿಂಗಿಗೆ ಜಾಗ್ರತೆಯಿಂದ ಕರೆದೊಯ್ತಿದ್ದ ಮೀಟಿಂಗ್ನಿಂದ ಮನೆಗೆ ಕರ್ತರ್ತಿದ್ದ ನಿನಗೆ ಅಷ್ಟೇ ಗೊತ್ತು ನಮಗೆ ಗೊತ್ತಿರುವುದನ್ನು ಹೇಳ್ತೇವೆ ಕೇಳು ಏನು ನಿಮಗೆ ಗೊತ್ತಿರೋದು ಆ ಡ್ರೈವರ್ ನಿನ್ನನ್ನು ಮೀಟಿಂಗಿಗೆ ಕರ್ತರ್ತಾನೆ ನೀನು ಸ್ಟೇಜ್ ಮೇಲೆ ಹೋಗಿ ವಾಕ್ಯವನ್ನು ಸಾರುತ್ತಾ ಇರುತ್ತಿ ನಿನ್ನ ಕಾರ್ ಪಕ್ಕದಲ್ಲಿಯೇ ನಿನ್ನ ಡ್ರೈವರ್ ಮೊಳಕಾಲೂರಿದವನಾಗಿ ಕಣ್ಣೀರಿನಿಂದ ಬಂದಿರುವಂತಹ ಜನರ ಆತ್ಮಗಳ ರಕ್ಷಣೆಗಾಗಿ ಪ್ರಲಾಪಿಸುತ್ತಾ ಪ್ರಾರ್ಥಿಸುತ್ತಿದ್ದ ಅವನು ಮಾಡಿರುವ ಕಣ್ಣೀರಿನ ಪ್ರಾರ್ಥನೆ ನಿಮಿತ್ತ ನೀನು ಬಲವಾದ ಸಂದೇಶ ಕೊಡಲು ಸಾಧ್ಯವಾಗ್ತಿತ್ತು ಫಲಿತವಾಗಿ ಅನೇಕ ಸಾವಿರಾರು ಲಕ್ಷಾಂತರ ಜನ ಇದ್ರು ಹಾಗಾಗಿ ಪ್ರಸಂಗ ಮಾಡುವುದು ಬೇರೆ ಕಣ್ಣೀರಿನಿಂದ ಪ್ರಸವ ವೇದನೆ ಪಡೋದು ಬೇರೆ ಅವನು ಕಣ್ಣೀರಿನಿಂದ ಪ್ರಸವ ವೇದನೆ ಪಟ್ಟು ಅಳುತಾ ಪ್ರಾರ್ಥಿಸಿದ್ದರಿಂದ ಅಷ್ಟು ಜನ ರಕ್ಷಿಸಲ್ಪಟ್ಟಿದ್ದಾರೆ ಅಂದ ಪರಿಶುದ್ಧನಾದ ತಂದೆಯೇ ತಿಳ್ಕೊಂಡಿರುವ ಸತ್ಯ ತಿಳಿಸಲಾರದೆ ಮುಚ್ಚಿಡುವುದಾದರೆ ಅಪಾಯ ಯೋನಾ ತನ್ನ ಸ್ವಂತ ಕೈಯಾರೆ ಆ ಅಪಾಯವನ್ನು ತಂದುಕೊಳ್ಳುತ್ತಾನೆ ನಾವು ತಿಳ್ಕೊಂಡಿರುವ ಸತ್ಯವನ್ನು ನಾವು ಮುಚ್ಚಿಡಲಾರದೆ ನಮ್ಮ ಕುಟುಂಬ ಸದಸ್ಯರಿಗೆ ಬಂಧುಗಳಿಗೆ ಸ್ನೇಹಿತರಿಗೆ ತಿಳಿಯಪಡಿಸುವುದರ ಮೂಲಕ ದೇವರೇ ನಾವು ಕೆಲವರನ್ನಾದರೂ ರಕ್ಷಣೆಗೆ ನಡೆಸುವಂಥವರಾಗಿರುತ್ತೇವೆ ಹಾಗಾಗಿ ದೇವರೇ ನಾವು ನಂಬಿ ನಿಮಗೆ ಪ್ರಾರ್ಥಿಸುವಾಗ ನಾವು ಬೇಡಿದ್ದಕ್ಕಿಂತಲೂ ಊಹಿಸಿದ್ದಕ್ಕಿಂತಲೂ ಅತ್ಯಧಿಕವಾದ ಉತ್ತರವನ್ನು ದಯಪಾಲಿಸಿ ನಿಮ್ಮ ನಾಮವನ್ನೇ ಮೈಮೆಪಡಿಸಿಕೊಳ್ಳಿರೆಂದು ಕೋರುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ